ಉತ್ಸವ 2024 ಉತ್ಸವವನ್ನು ಉದ್ಘಾಟಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಜ್ಞಾನದ ಹೊಸಬತ್ತಿ ಮೌನದ ತಿಳಿದುಪ್ಪ, ಜ್ಞಾನದ ಹೊಸಬತ್ತಿ ಮೌನದ ತಿಳಿದುಪ್ಪ, ಸ್ವಾನುಭವವೆಂಬ ಜ್ಯೋತಿಯ ಮುಟ್ಟಿಸಲು ಅಜ್ಞಾನದ ಅಂಧಕಾರ ಕಳೆದು ಸುಜ್ಞಾನದ ದಿವ್ಯ ಜ್ಯೋತಿ ಎಲ್ಲೆಡೆ ಬೆಳಗ್ತಾ ಇದೆ. ಇದು ಕನ್ನಡದ ಜ್ಯೋತಿ, ಇದು ಕಿತ್ತೂರಿನ ಜ್ಯೋತಿ. ಇದೊಂದು ತ್ಯಾಗ ಬಲಿದಾನದ ಉತ್ಸವ. ಕಿತ್ತೂರು ಉತ್ಸವ ಅಂತಂದರೆ ಸ್ವಾಭಿಮಾನದ ಉತ್ಸವ. ಕಿತ್ತೂರು ಉತ್ಸವ ನಮ್ಮೆಲ್ಲರಿಗೂ ಸಹ ಉತ್ಸಾಹವನ್ನು ಕೊಡ್ತಕ್ಕಂಥ, ಇಡೀ ದೇಶಕ್ಕೆ ಆದರ್ಶವನ್ನು ಕೊಟ್ಟಿರ್ತಕ್ಕಂಥ ಈ ಉತ್ಸವ. ಸುಮಾರು 199 ವರ್ಷಗಳ ಹಿಂದೆ ಇದೇ ದಿವಸ ಅಕ್ಟೋಬರ್ 23 ಪ್ರಪ್ರಥಮವಾಗಿ ಬ್ರಿಟಿಷರ ವಿರುದ್ಧ ಮೊಟ್ಟ ಮೊದಲ ದೇಶದಲ್ಲಿ ಒಬ್ಬ ಮಹಿಳೆ ಹೋರಾಡಿರ್ತಕ್ಕಂಥ ಇತಿಹಾಸದಲ್ಲಿ ನಾವು ಎಲ್ಲರೂ ಕಾಣ್ತಾ ಇದ್ರೆ ಅದು ನಮ್ಮ ಎಲ್ಲರ ಹೆಮ್ಮೆಯ ರಾಣಿ ಚೆನ್ನಮ್ಮಾಜಿಯವರು. ಅದು ಇದೇ ಅಕ್ಟೋಬರ್ 23 ಬಹಳ ವಿಶೇಷವಾದಂಥ ದಿವಸ. ಬಹುಶಃ ಬ್ರಿಟಿಷರಿಗೆ ಮೊಟ್ಟ ಮೊದಲಿಗೆ ಭಾರತ ಮಹಿಳೆಗೆ ಒಂದು ದೊಡ್ಡ ಶಕ್ತಿ ಇದೆ, ಎಲ್ಲದರಲ್ಲಿ ಗಟ್ಟಿತನವನ್ನು ತೋರಿಸ್ತಕ್ಕಂಥ ಮಹಿಳೆಯರನ್ನು ಬ್ರಿಟಿಷರಿಗೆ ತೋರಿಸ್ಕೊಟ್ಟಿದ್ದು ರಾಣಿ ಚೆನ್ನಮ್ಮಾಜಿ. ಸಂಗೊಳ್ಳಿ ರಾಯಣ್ಣ, ಅನೇಕರ ಸ್ವಾತಂತ್ರ್ಯ ಹೋರಾಟಗಾರ ತ್ಯಾಗ ಬಲಿದಾನ ಅಂತ ಇಂಥ ಇವತ್ತು ನಾವೆಲ್ಲ ಈ ಉತ್ಸವವನ್ನು ಉತ್ಸಾಹದಿಂದ ಆಚರಣೆ ಮಾಡ್ತಾ ಇದ್ದೀವಿ. ಬಹುಶಃ ಎಲ್ಲ ಸರ್ಕಾರಗಳು ಈ ಉತ್ಸವವನ್ನು ಬಹಳ ಅಚ್ಚುಕಟ್ಟಾಗಿ ಆಚರಣೆ ಮಾಡೋದ್ರ ಮುಖಾಂತರ ಇದಕ್ಕೊಂದು ವಿಶೇಷವಾದಂಥ ಪ್ರಾತಿನಿಧ್ಯವನ್ನು ಕೊಡೋದ್ರ ಮುಖಾಂತರ ಈ ಉತ್ಸವ ಬೆಳೀತಾ ಬರ್ತಾ ಇದೆ. ಬಹುಶಃ ಮುಂದಿನ ವರ್ಷ ಈ ಉತ್ಸವಕ್ಕೆ, ಈ ವಿಜಯೋತ್ಸವಕ್ಕೆ 200 ವರ್ಷಗಳು ತುಂಬ್ತಾ ಇದೆ. ಅದಕ್ಕಾಗಿ ಮಾನ್ಯ ಸಚಿವರು ಮತ್ತು ಮಾನ್ಯ ಸಂಸದರು ಹೇಳಿದ ಹಾಗೆ ಈ ಉತ್ಸವ 200ನೇ ಉತ್ಸವ ಅತ್ಯಂತ ರಾಷ್ಟ್ರಮಟ್ಟದ ಉತ್ಸವವಾಗಿ ಹೊರಹೊಮ್ಮಬೇಕು. ರಾಣಿ ಚೆನ್ನಮ್ಮಾಜಿಯ ಈ ಉತ್ಸವ ಅತ್ಯಂತ ರಾಷ್ಟ್ರಮಟ್ಟದಲ್ಲಿ ಬೆಳಿಬೇಕು. ಅದನ್ನು ಆ ನಿಟ್ಟಿನಲ್ಲಿ ಅನೇಕ ಕಾರ್ಯಯೋಜನೆಗಳನ್ನು ಇವತ್ತಿನಿಂದ ಪ್ರಾರಂಭ ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಅಂತ ಇದು 3 ಉತ್ಸವ ಆಗಬಾರದು. ರಾಣಿ ಚೆನ್ನಮ್ಮಾಜಿ ನಮ್ಮೆಲ್ಲರಿಗೂ ಸಹ ಪ್ರತಿನಿತ್ಯ ಪ್ರಾತಸ್ಮರಣೀಯ ರಾಣಿ ಚೆನ್ನಮ್ಮಾಜಿ, ಸಂಗೊಳ್ಳಿ ರಾಯಣ್ಣ ಎಲ್ಲರೂ ಸಹ ಅದನ್ನು ನಾವೆಲ್ಲ ಒಂದು ಶಕ್ತಿಯಾಗಿ ನಾವು ಪ್ರೇರಣೆ ಆಗಿ ತಗೊಂಡಾಗ ಮಾತ್ರ ಅವರ ಸ್ಮರಣೆ ಮಾಡಿದ್ದು ಸಾರ್ಥಕತೆ ಆಗ್ತದೆ. ಅದಕ್ಕಾಗಿ ನಾವೆಲ್ಲ ರಾಣಿ ಚೆನ್ನಮ್ಮಾಜಿಯ ಸ್ಮಾರಕ ಆಗಿರ್ಬೋದು, ಎಲ್ಲ ಅರಸರ ಸಮಾಧಿಗಳಾಗಿರ್ಬೋದು, ಹಾಗೆ ರಾಜಗುರುಗಳ ಸಮಾಧಿಗಳಾಗಿರ್ಬೋದು, ಇವೆಲ್ಲರೂ ಸಹ ರಾಷ್ಟ್ರದ ಮಟ್ಟದ ಸ್ಮಾರಕಗಳಾಗಿ ಬೆಳೀಬೇಕಾಗತಕ್ಕಂಥ ಅವಶ್ಯಕತೆ ಇದೆ. ಆ ನಿಟ್ಟಿನಲ್ಲಿ ಸರ್ಕಾರ ಬರೀ ಉತ್ಸವವನ್ನು ಮಾಡೋದ್ರ ಜೊತೆಗೆ ಪ್ರತಿ ವರ್ಷ ಒಂದಿಷ್ಟು ಕಾರ್ಯಯೋಜನೆಗಳನ್ನು ಹಮ್ಮಿಕೊಳ್ಳೋದ್ರ ಮುಖಾಂತರ ಇಲ್ಲಿ ಕಿತ್ತೂರು ಅಭಿವೃದ್ಧಿ ಆಗಬೇಕು. ಮೊನ್ನೆ ಶಾಸಕರು ಹೇಳಿದಲ್ಲ, ಮತ್ತೆ ಕಟ್ಟುತ್ತೇವೆ ನಾವು ಕಿತ್ತೂರು ಕೋಟೆ ಏನಂತಕ್ಕಂಥ ಮಾತನ್ನು ಹೇಳ್ತಾ ಆ ಕೋಟೆ 2024 ನಿರ್ಮಾಣ ಆಗ್ತಕ್ಕಂಥ ಕೆಲಸ ಆಗಬೇಕು. ಯಾಕಂದರೆ 200 ವರ್ಷಗಳನ್ನು ಅತ್ಯಂತ ಸ್ಮರಣೀಯವಾಗಿ ಅದನ್ನು ನಾವೆಲ್ಲ ಆಚರಣೆ ಮಾಡ್ತಕ್ಕಂಥದ್ದು ಅವಶ್ಯಕತೆ ಇದೆ. ಆ ನಿಟ್ಟಿನಲ್ಲಿ ಸರ್ಕಾರ ಕ್ರಮ ಕೈಗೊಳ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಕಿತ್ತೂರಿಗೆ ಇನ್ನೂ ಸಹ ಪ್ರವಾಸಿ ಅಭಿವೃದ್ಧಿ ಆಗಿಲ್ಲ, ಅದರ ಜೊತೆಗೆ ಪ್ರವಾಸ ಅಭಿವೃದ್ಧಿಯನ್ನು ಮಾಡಬೇಕು. ರಾಷ್ಟ್ರ ಮಟ್ಟದಲ್ಲಿ ಕಿತ್ತೂರು ಉತ್ಸವವನ್ನು, ಕಿತ್ತೂರನ್ನು ಗುರುತಿಸ್ತಕ್ಕಂಥ ಕೆಲಸ ಆಗಬೇಕು. ಹಾಗೆ ಸಂಗೊಳ್ಳಿ ಅಭಿವೃದ್ಧಿ ಆಗ್ತಾ ಇದೆ, ತಾಯಿ ಮತ್ತು ಮಗನನ್ನು ಅಗಲಿಸ್ತಕ್ಕಂಥ ಕೆಲಸ ಆಗಬಾರದು. ತಾಯಿ ಮತ್ತು ಮಗನನ್ನು ಎಷ್ಟು ಎರಡೂ ರೀತಿಯಿಂದ ಅಭಿವೃದ್ಧಿ ಆದಾಗ ಮಾತ್ರ ಅವರಿಗೆ
ಶಾಂತಿಯನ್ನು ಕೋರಿದ ಹಾಗೆ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಹೆಚ್ಚಿನ ಅನುದಾನವನ್ನು ಸರ್ಕಾರ ಕಿತ್ತೂರಿಗೂ ಸಹ ಕೊಡಬೇಕು, ಕಿತ್ತೂರು ಸಹ ಅಭಿವೃದ್ಧಿ ಪ್ರವಾಸಿ ಸ್ಥಾನವಾಗಿ ಹೊರಹೊಮ್ಮಬೇಕಂತಕ್ಕಂಥ ಮಾತನ್ನು ಹೇಳ್ತಾ ಈ ಉತ್ಸವ ನಮ್ಮೆಲ್ಲರಿಗೂ ಸಹ ಉತ್ಸಾಹದ ಉತ್ಸವ ಆಗಲಿ. ಹೀಗೆ ರಾಣಿ ಚೆನ್ನಮ್ಮ ಜಿ ಸಂಗೊಳ್ಳಿ ರಾಯನ ತ್ಯಾಗ ಬಲಿದಾನ ನಮಗೆ ಸದಾ ಪ್ರೇರಣೆ ಆಗಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಉತ್ಸವಕ್ಕೆ ಶುಭವನ್ನು ಕೋರಿ ನಾನು ಒಂದೆರಡು ಮಾತನ್ನು ಮುಗಿಸ್ತಾ ಇದ್ದೀನಿ.